morning students. Welcome to our class. In previous class, we are already learned genders, isn't it? Today, we learn more about genders with examples. Okay? ನಾವು ನಿನ್ನೆ ಕ್ಲಾಸ್ನಲ್ಲಿ ಜೆಂಡರ್ಸ್ ಬಗ್ಗೆ ಓದಿದ್ವಿ, ಕಲ್ತಿದ್ವಿ ಅಲ್ವಾ? ಇವತ್ತು ನಾವು ಅದನ್ನು ಉದಾಹರಣೆಗಳ ಸಹಿತ ನಾವು ಇವತ್ತು ಪ್ರಾಕ್ಟೀಸ್ ಮಾಡೋಣ, ಆಯಿತಾ? ನಿನ್ನೆ ಕ್ಲಾಸಲ್ಲಿ ನೀವೇನೇನು ಕಲ್ತಿದ್ರಪ್ಪ ಒಂದ್ಸತಿ ರಿವಿಸನ್ ಮಾಡೋಣ, ಆಯಿತಾ? ಎಸ್, ಹೌ ಮೆನಿ ಟೈಪ್ಸ್ ಆಫ್ ಜೆಂಡರ್ಸ್? ದೇರ್ ಆರ್ four types of genders. Which are they? They are masculine gender, feminine gender, common gender and neuter gender. Andre pullinga, strilinga, samanya linga, ನಪುಂಸಕಲಿಂಗ. ನಾಲ್ಕು ಥರದ್ದನ್ನು ನಾವು ನಿನ್ನೆ ಕ್ಲಾಸ್ನಲ್ಲಿ ಕಲ್ತಿದ್ವಿ. ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂದರೆ ಏನು? ನೌ ದಟ್ ರೆಫರ್ಸ್ ಟು ಮೇಲ್ ಈಸ್ ಕಾಲ್ಡ್ ಮ್ಯಾಸ್ಕ್ಯುಲಿನ್ ಜೆಂಡರ್. ಅಂದರೆ ಈ ವ್ಯಕ್ತಿ ಪುರುಷ ಅಥವಾ ಗಂಡು ಅಂತ ಸೂಚಿಸುವಂಥ ಪದವನ್ನು ನಾವು ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂತ ಹೇಳ್ತೀವಿ. ನೌ ದಟ್ ರೆಫರ್ಸ್ ಫಿಮೇಲ್ ಈಸ್ ಕಾಲ್ಡ್ ಫೆಮಿನೈನ್ ಜೆಂಡರ್. ಈ ವ್ಯಕ್ತಿ ಹೆಂಗಸು ಹೆಣ್ಣು ಅಂತ ಸೂಚಿಸುವಂಥ ಪದವನ್ನು ನಾವು ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ನೆಕ್ಸ್ಟು ಬೋತ್ ಫಿಮೇಲ್ ಆ್ಯಂಡ್ ಮೇಲ್. ನೌ ದಟ್ ರೆಫರ್ಸ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈಸ್ ಕಾಲ್ಡ್ ಕಾಮನ್ ಜೆಂಡರ್. ಇದು ಹೆಣ್ಣು ಹೌದು ಗಂಡು ಹೌದು ಎರಡಕ್ಕೂ ಸಂಬಂಧಪಟ್ಟಿದ್ದಾಗಿದ್ದರೆ ಅದನ್ನು ನಾವು ಕಾಮನ್ ಜೆಂಡರ್ ಅಂತ ಕರಿತೀವಿ. ನೆಕ್ಸ್ಟು ನ್ಯೂಟರ್ ಜೆಂಡರ್. ಅಂದರೆ ನೌ ದಟ್ ರೆಫರ್ಸ್ ಟು ಥಿಂಗ್ಸ್ ಈಸ್ ಕಾಲ್ಡ್ ನ್ಯೂಟರ್ ಜೆಂಡರ್. ಅಂದರೆ ವಸ್ತು, ನಿರ್ಜೀವ ವಸ್ತುಗಳು, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ನಿರ್ಜೀವ ವಸ್ತು ಅಂತ ಸೂಚಿಸುವಂಥ ಪದವನ್ನು ನಾವು ಏನಂತ ಕರಿತೀವಿ? ನ್ಯೂಟರ್ ಜೆಂಡರ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇದನ್ನು ನಾವು ನಿನ್ನೆ ಕ್ಲಾಸ್ನಲ್ಲೇ ಕಲ್ತಿದ್ವಿ ಅಲ್ಲ. ಇವತ್ತು ಒನ್ ಸೆಕೆಂಡ್ ರಿಪೀಟ್ ಒನ್ ಸೆಕೆಂಡ್. ಓಕೆ, ಈಗ ಮುಂದಿಂದು ನಾನು ಈಗೇನು ಮಾಡಿದ್ದೀನಿ, ಬೋರ್ಡ್ ಮೇಲೆ ಕೆಲವು ಮ್ಯಾಸ್ಕ್ಯುಲಿನ್ ಜೆಂಡರ್ಸ್ನಲ್ಲಿ ಬರೆದಿದ್ದೀನಿ, ನೀವು ಅದನ್ನು ಫೆಮಿನೈನ್ ಜೆಂಡರ್ಗೆ ಚೇಂಜ್ ಮಾಡಬೇಕು, ಆಯಿತಾ? ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್ ವಿತ್ ಜೆಂಡರ್ಸ್. ಇಲ್ಲಿ ಕೊಟ್ಟಿರೋದಕ್ಕೆ ನೀವು ಜೆಂಡರ್ಸ್ನ ಬರೀಬೇಕು, ಕಂಪ್ಲೀಟ್ ಮಾಡಬೇಕು ಅಂತ, ಆಯಿತಾ? ಈಗ ಹೆಚ್ ಇ ಇ ಇದೆ, ನೀವು ಫೆಮಿನೈನ್ ಜೆಂಡರ್ಗೆ ಏನಂತ ಬರೀಬೇಕು? ಹಿ ಅಂದರೆ ಅವನು ಅವಳು ಅಂತ ಬರೀಬೇಕಲ್ವ, ಅವ ಏನಂತ ಬರೀಬೇಕು? ಶೀ, ಎಸ್ ಎಚ್ ಇ ಶೀ, ಅವನು ಅವಳು. ಬಾಯ್, ಬಾಯ್ ಏನಂತ ಬರೀಬೇಕು? ಗರ್ಲ್, ಬಿ ಒ ವೈ ಬಾಯ್, ಜಿ ಐ ಆರ್ ಎಲ್ ಗರ್ಲ್. ನೆಕ್ಸ್ಟ್ ಬ್ರದರ್, ಬ್ರದರ್ಗೆ ಸಿಸ್ಟರ್, ಎಸ್ ಐ ಎಸ್ ಟಿ ಇ ಆರ್ ಸಿಸ್ಟರ್. ಹಿ ಅಂದರೆ ಅವನು, ಶಿ ಅಂದರೆ ಅವಳು. ಬಾಯ್ ಹುಡುಗ, ಗರ್ಲ್ ಹುಡುಗಿ. ಬ್ರದರ್ ಅಣ್ಣ ಅಥವಾ ತಮ್ಮ, ಸಿಸ್ಟರ್ ಅಕ್ಕ ಅಥವಾ ತಂಗಿ. ನೆಕ್ಸ್ಟ್ ಕಾಪ್, ಕಾಪ್ ಅನ್ನೋದು
ಕೋಳಿ, ಗಂಡು ಕೋಳಿ ಅಲ್ವಾ. ನೆಕ್ಸ್ಟ್ ಫಾದರ್, ಫಾದರ್ ಅಂದ್ರೆ ಅಪ್ಪ. ಫೆಮಿನೈನ್ ಜೆಂಡರ್ ಏನ್ ಬರೀಬೇಕು? ಅಮ್ಮ. ಅಮ್ಮ ಅಂದ್ರೆ ಏನಂತಾರೆ? ಮದರ್. MOTHER. ಮದರ್, ಫಾದರ್, ಮದರ್. ಕಿಂಗ್, ಕಿಂಗ್ ಅಂದ್ರೆ ಅದು ರಾಜ. ಕಿಂಗಿಗೆ ಫೆಮಿನೈನ್ ಜೆಂಡರ್ ಏನ್ ಬರೀಬೇಕು? ರಾಜ, ರಾಣಿ. ರಾಣಿಗೆ ಏನಂತಾರೆ? ಕ್ವೀನ್. QUEEN. ಕ್ವೀನ್. ಕಿಂಗ್, ಕ್ವೀನ್. ಓಕೆ, ಈಗ ನೋಡಿ HEE SHE. ಅವನು, ಅವಳು. ಬಾಯ್, ಗರ್ಲ್. ಹುಡುಗ, ಹುಡುಗಿ. ಬ್ರದರ್, ಸಿಸ್ಟರ್. ಬ್ರದರ್ ಅಂದ್ರೆ ಅಣ್ಣ, ಸಿಸ್ಟರ್ ಅಂದ್ರೆ ಅಕ್ಕ. ಕಾಕ್, ಹೆನ್. ಹುಂಜ, ಕೋಳಿ. ಫಾದರ್, ಮದರ್. ಅಪ್ಪ, ಅಮ್ಮ. ಕಿಂಗ್, ಕ್ವೀನ್. ರಾಜ, ರಾಣಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದೆ ಅದರಲ್ಲಿ, ಇದನ್ನ ಕಂಪ್ಲೀಟ್ ಮಾಡ್ಬೇಕಲ್ವಾ. ಎಸ್, ಮ್ಯಾನ್. ಎಮ್ಎನ್ ಮ್ಯಾನ್. ಮ್ಯಾನ್ ಅಂದ್ರೆ ಪುರುಷ. ಅವಾಗ ಮಹಿಳೆಯನ್ನಕ್ಕೆ ಏನಂತ ಬರೀತಾರೆ? ವುಮೆನ್. WOMAN. ಮ್ಯಾನ್, ವುಮೆನ್. MAN, ಮ್ಯಾನ್. WOMAN, ವುಮೆನ್. ನೆಕ್ಸ್ಟ್ ನೆಫ್ಯೂ. NEPHEW. ನೆಫ್ಯೂ. ನೆಫ್ಯೂ ಅಂದ್ರೆ ಸೋದರಳಿಯ ಅಂತ. ಸೋದರ, ಸೊಸೆ. ಸೊಸೆ ಅಂತ ಬರೀಬೇಕಲ್ವಾ? ಅವಾಗ NIECE. ನೀಸ್. ನೆಫ್ಯೂ, ನೀಸ್. ನೆಕ್ಸ್ಟ್ ಆಕ್ಸ್. ಆಕ್ಸ್ ಅಂದ್ರೆ ಏನು? ಎತ್ತು. ಎತ್ತುಗೆ ಫೆಮಿನೈನ್ ಜೆಂಡರ್ ಏನ್ ಬರೀಬೇಕು? ಕೌ. ಕೌ ಅಂದ್ರೆ ಆಕಳು. ನಮಗೆ ಹಾಲು ಕೊಡುತ್ತಲ್ವಾ ಅದು? ಹೌದಾನೆ. ಎತ್ತು, ಎತ್ತೇನಕ್ಕೆ ಬೇಕು ನಮಗೆ? ಬೇಸಾಯ ಮಾಡ್ಲಿಕ್ಕೆ ಬೇಕು. ಆಮೇಲೆ ಗಾಡಿ ಕಟ್ಟಕ್ ಬೇಕಲ್ವಾ? ನಾವು ಗಾಡಿಯಲ್ಲಿ ಸಾಮಾನು, ಹುಲ್ಲು, ಆಮೇಲೆ ಭತ್ತ ಎಲ್ಲ ತಗೊಂಡ್ ಬರ್ತೀವಲ್ವಾ? ಎಷ್ಟು ಜನದ ಮನೇಲಿದೆ ಗಾಡಿ? ಗಾಡಿಗೆ ಗಾಡಿನ ಯಾವ್ದು ಇದು ಮಾಡೋದು? ಗಾಡಿನ ಓಡಿಸ್ಲಿಕ್ಕೆ ಏನ್ ಬೇಕು ನಮಗೆ? ಎತ್ತು ಬೇಕು ಅಲ್ವಾ? ಎತ್ತು, ಆಕಳು. ಎತ್ತು ನಮಗೆ ಬೇಸಾಯ ಮಾಡಕ್ ಸಹಾಯ ಮಾಡುತ್ತೆ. ಆಕಳು ನಮಗೆ ಕುಡಿಲಿಕ್ಕೆ ಹಾಲು ಕೊಡುತ್ತೆ ಅಲ್ವಾ? ನೆಕ್ಸ್ಟ್ ಪ್ರಿನ್ಸ್. ಪ್ರಿನ್ಸ್ ಅಂದ್ರೆ ರಾಜಕುಮಾರ, ರಾಜಕುಮಾರಿ. ಅಂದ್ರೆ ಏನಂತ ಬರೀಬೇಕು? ಪ್ರಿನ್ಸಸ್. PRINCESS. ಪ್ರಿನ್ಸಸ್. ಪ್ರಿನ್ಸಸ್ ಅಂದ್ರೆ ರಾಜಕುಮಾರಿ, ರಾಜಕುಮಾರ, ರಾಜಕುಮಾರಿ. ಸನ್. ಸನ್ ಅಂದ್ರೆ ಏನು? ಸೂರ್ಯ. ಹೌದಾ? ಅಲ್ಲ. SUN. ಸನ್ ಅಂದ್ರೆ ಸೂರ್ಯ. ಇಲ್ಲಿ ನಾನು SON. ಸನ್ ಅಂತ ಬರ್ತೀನಿ. SON. ಸನ್ ಅಂದ್ರೆ ಏನು? ಮಗ. ಮಗ, ಮಗಳು. ಮಗಳು ಅನ್ನಕ್ಕೆ ಡಾಟರ್. DAUGHTER. ಡಾಟರ್, ಮಗ, ಮಗಳು. ನೆಕ್ಸ್ಟ್ ಅಂಕಲ್. ಅಂಕಲ್ ಅಂದ್ರೆ ಚಿಕ್ಕಪ್ಪ. ಆಂಟ್. AUNT. ಆಂಟ್. ಆಂಟ್ ಅಂದ್ರೆ ಚಿಕ್ಕಮ್ಮ. ಇದೇ ತರ ಇನ್ನೂ ಇದೆ, ಇನ್ನೂ ಸಾಕಷ್ಟು ನೌನ್ಸ್ ಇದಾವೆ, ಜೆಂಡರ್ಸ್ ಇದೆ. ಜೆಂಡರ್ಸ್ ಚೇಂಜ್ ಮಾಡುವಂಥದ್ದು ಇರುತ್ತೆ. ಇನ್ನೂ ಸಾಕಷ್ಟು ವರ್ಡ್ಸ್ಗಳಿದೆ, ಅವನ್ನೆಲ್ಲ ನಾವು ಲೀಸ್ಟ್ ಮಾಡ್ಕೊಬೇಕು ಅಲ್ವಾ? ಕಲೀಲಿಕ್ಕೆ ತುಂಬ ಇದೆ ನಮಗೆ. ನಮ್ಮ ಏಜ್ಗೆ, ವಯಸ್ಸಿಗೆ ತಕ್ಕಂಗೆ ಅವನ್ನ ನಾವು ಜಾಸ್ತಿ 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 ಮಾಡ್ಕೊಂತ ಹೋಗಬೇಕು. ಓಕೆ. ಇನ್ನು ನೋಡಿ, ಸಿಂಹ, ಸಿಂಹಿಣಿ. ನಾಯಿ, ಗಂಡು ನಾಯಿ, ಹೆಣ್ಣು ನಾಯಿ ಅಲ್ವಾ? ಇವಕ್ಕೆಲ್ಲನೂ ಇದೆ, ಜೆಂಡರ್ಸ್ ಇದೆ. ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಯ್ತಾ? ಲೀಸ್ಟ್ ಮಾಡ್ಕೋಬೇಕು ಫಸ್ಟು. ಜೆಂಡರ್ಸ್ ಲೀಸ್ಟ್ ಅಂತ ಮಾಡಿಕೊಂಡು ಅವನ್ನೆಲ್ಲ ಬರೆದಿಟ್ಕೊಬೇಕು.
ಬಾಯಲ್ಲಿ ಹೇಳ್ಕೋತ ಬರೀಬೇಕು ಅಲ್ವಾ. ಬಾಯಲ್ಲಿ ಹೇಳ್ಕೊತ ಬರೀಲಿಲ್ಲ ಅಂದರೆ ನಿಮಗೆ ಸ್ಪೆಲ್ಲಿಂಗ್ಸು ಬರಲ್ಲ, ವರ್ಡ್ಸು ಬರಲ್ಲ ಅಲ್ವಾ. ಗಂಡು ನವಿಲು, ಹೆಣ್ಣು ನವಿಲು ಅಲ್ವಾ, ಎಮ್ಮೆ, ಕೋಣ, ಇವೆಲ್ಲ ಇದೆ ಅಲ್ವಾ. ಇನ್ನು ಇನ್ನೂ ಸುಮಾರು ವರ್ಡ್ಸ್ ಇದೆ, ಮುಂದಿನ ಕ್ಲಾಸಲ್ಲಿ ಇನ್ನೂ ಮುಂದೆ ಇನ್ನೂ ಹೆಚ್ಚಿನದನ್ನು ಹೇಳ್ಕೊಡೋಣ ಆಯಿತಾ. ನೆಕ್ಸ್ಟು ನೋಡಿ, ಇಲ್ಲಿ ಚೇಂಜ್ ದ ಜೆಂಡರ್ಸ್, ಇಲ್ಲಿ ನಾವು ಲಿಂಗ ಬದಲಾಯಿಸಿ ಅಂತ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದೆ. ಇಲ್ಲೆಲ್ಲ ಬರೇ ವರ್ಡ್ಸ್ ಕೊಟ್ಟಿತ್ತಲ್ವಾ, ವರ್ಡ್ಸ್ ಚೇಂಜ್ ಮಾಡಿದ್ರಲ್ವಾ, ಈಗ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದೆ. ಪುಟ್ ಪುಟ್ಟು ಸೆಂಟೆನ್ಸ್ ಇದೆ, ಈ ಪುಟ್ ಪುಟ್ ಸೆಂಟೆನ್ಸ್ನ ನೀವು ಅದರಲ್ಲಿ ಜೆಂಡರ್ನ ಚೇಂಜ್ ಮಾಡಬೇಕು. ಇಲ್ಲಿ ಹೀ ಈಸ್ ಎ ಬಾಯ್ ಅಂತ ಇದೆ. ಇಲ್ಲಿ ಹಂಗಾದ್ರೆ ನಾವು ಯಾವ್ದ್ಯಾವ್ದನ್ನ ಚೇಂಜ್ ಮಾಡಬೇಕು ಸೆಂಟೆನ್ಸಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತಲ್ವಾ. ಇಲ್ಲಿ ಹೆಜಿ ಹೀ ಇದೆ, ಹೀನ ಚೇಂಜ್ ಮಾಡಬೇಕು. ಹೀನ ಏನಂತ ಚೇಂಜ್ ಮಾಡಬೇಕು, ಇಲ್ಲಿ ಮ್ಯಾಸ್ಕ್ಯುಲಿನ್ ಜೆಂಡರ್ ಹೀ ಅಲ್ವಾ, ಫೆಮಿನೈನ್ ಜೆಂಡರ್ ಏನು ಮಾಡಬೇಕು, ಏನಿದೆ ಅಲ್ಲಿ ಎಸ್ ಹೆಚ್ ಇ ಶೀ ಇದೆ. ಎಸ್ ಅವಾಗ ನಾವಿಲ್ಲಿ ಎಸ್ ಹೆಚ್ ಇ ಶೀ ಶೀ ಐ ಎಸ್ ಈಸ್ ಎ ಶೀ ಈಸ್ ಎ ಬಾಯ್. ಬಾಯ್ ಏನಿದೆ, ಗರ್ಲ್ ಇದೆ ಅಲ್ವಾ. ಬಾಯ್ಗೆ ಬಾಯ್ ಮ್ಯಾಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್ ಗರ್ಲ್ ಇದೆ. ಇಲ್ಲಿ ನಾವು ಬಾಯ್ ಕೊಟ್ಟಿದೆ, ನೀವೇನಂತ ಚೇಂಜ್ ಮಾಡಬೇಕು, ಗರ್ಲ್ ಅಂತ ಚೇಂಜ್ ಮಾಡಬೇಕು. ಜಿ ಐ ಆರ್ ಎಲ್ ಗರ್ಲ್. ಹೀ ಈಸ್ ಎ ಬಾಯ್, ಶಿ ಈಸ್ ಎ ಗರ್ಲ್. ಅವನು ಒಬ್ಬ ಹುಡುಗ, ಅವಳು ಒಬ್ಬ ಹುಡುಗಿ. ಗೊತ್ತಾಯ್ತಾ. ನೆಕ್ಸ್ಟ್ ಹೀ ಈಸ್ ಎ ಮ್ಯಾನ್, ಇವನು ಒಬ್ಬ ಪುರುಷ ಅಲ್ವಾ. ಇನ್ನೂ ಅಷ್ಟೇ ಹೆಚ್ ಇ ಹೀ ಇರೋದನ್ನ ಏನ್ ಮಾಡ್ಬೇಕು, ಶಿ ಎಸ್ ಎಚ್ ಇ ಶಿ ಐ ಎಸ್ ಈಸ್ ಎ ಮ್ಯಾನ್. ಮ್ಯಾನ್ ಇರೋದೇನಿದೆ ಇಲ್ಲಿ ನೋಡಿ, ಇಲ್ಲಿ ಮ್ಯಾನ್ ಇಲ್ಲಿ ಚೇಂಜ್, ಫೆಮಿನಿನ್ ಜೆಂಡರ್ ಏನಿದೆ, ವುಮೆನ್ ಇದೆ ಅಲ್ವಾ. ಮ್ಯಾನ್ ವುಮೆನ್, ಇಲ್ಲಿ ಮ್ಯಾನ್ ಇದೆ, ನೀವೇನಂತ ಬರೀಬೇಕು, ವುಮೆನ್ ಡಬ್ಲ್ಯೂ ಒ ಎಂ ಎ ಎನ್ ಮ್ಯಾನ್ ವುಮೆನ್. ಅವನು ಒಬ್ಬ ಪುರುಷ, ಅವಳು ಒಬ್ಬ ಸ್ತ್ರೀ ಅಲ್ವಾ. ನೆಕ್ಸ್ಟ್ ಹೀ ಈಸ್ ಎ ಕಿಂಗ್, ಕಿಂಗ್ ಅಂದ್ರೆ ರಾಜ ಅಲ್ವಾ. ಈಗ ಅವಳು ಒಬ್ಬ ರಾಣಿ ಅಂತ ಚೇಂಜ್ ಮಾಡ್ಬೇಕು ನಾವಲ್ವಾ. ಅವಾಗ ಹೀ ಹೀ ಇರೋದೇನಂತ ಚೇಂಜ್ ಆಗತ್ತೆ, ಹೆಚ್ ಇ ಹೀ ಇರೋದು ಎಸ್ ಹೆಚ್ ಇ ಶಿ ಆಗತ್ತೆ. ಅವನು ಅವಳು ಎಸ್ ಹೆಚ್ ಇ ಶಿ ಐ ಎಸ್ ಈಸ್ ಎ ಶಿ ಈಸ್ ಎ ಕಿಂಗ್. ಕಿಂಗ್ ಇರೋದೇನಂತ ಚೇಂಜ್ ಆಗುತ್ತೆ, ಕಿಂಗ್ ಇರೋದು ಕ್ವೀನ್ ಅಂತ, ಕ್ಯೂ ಯು ಇ ಇ ಎನ್ ಕ್ವೀನ್. ಇಲ್ಲಿದೆ ಅಲ್ವಾ ಕೆ ಐ ಎನ್ ಜಿ ಕಿಂಗ್, ಕ್ಯೂ ಯು ಇ ಇ ಎನ್ ಕ್ವೀನ್. ಇಲ್ಲಿ ಹೀ ಈಸ್ ಎ ಕಿಂಗ್, ಅವನು ಒಬ್ಬ ರಾಜ. ಶಿ ಈಸ್ ಎ ಕ್ವೀನ್, ಅವಳು ಒಬ್ಬ ರಾಣಿ. ಎಸ್. ನೆಕ್ಸ್ಟ್ ಹೀ ಹೀ ಈಸ್ ಮೈ ಬ್ರದರ್, ಅವನು ನನ್ನ ಅಣ್ಣ. ಬ್ರದರ್ ಅಂದ್ರೆ ಏನು, ಅಣ್ಣ ಅಲ್ವಾ. ಅವಾಗ ಆನ್ಸರ್ ಎಂತ ಬರೀಬೇಕು, ಹೀ ಇರೋದು ಶಿ ಎಸ್ ಎಚ್ ಇ ಶಿ ಐ ಎಸ್ ಈಸ್ ಎಂ ಐ ಮೈ ಸಿಸ್ಟರ್ ಎಸ್ ಐ ಎಸ್ ಟಿ ಇ ಆರ್ ಸಿಸ್ಟರ್. ಸಿಸ್ಟರ್ ಅಂದ್ರೆ ಏನು, ಸಿಸ್ಟರ್ ಅಂದ್ರೆ ಬ್ರದರ್, ಬ್ರದರ್ ಸಿಸ್ಟರ್. ಬ್ರದರ್ ಅಂದ್ರೇನು, ಅಣ್ಣ. ಸಿಸ್ಟರ್ ಅಂದ್ರೆ ಅಕ್ಕ ಅಲ್ವಾ, ಅಣ್ಣ ಅಕ್ಕ. ಬ್ರದರ್ ಸಿಸ್ಟರ್. ನೆಕ್ಸ್ಟ್ ಹೀ ಈಸ್ ಮೈ ಫಾದರ್, ಫಾದರ್ಗೆ ಏನಂತ ಬರೀಬೇಕಪ್ಪ, ಫಾದರ್ಗೆ ಮದರ್ ಅಲ್ವಾ, ಎಂ ಒ ಟಿ ಹೆಚ್ ಇ ಆರ್ ಮದರ್. ಮದರ್ ಅಂದ್ರೆ ಅಮ್ಮ, ಫಾದರ್ ಅಂದ್ರೆ ಅಪ್ಪ, ಅವನು ನಮ್ಮ ಅಪ್ಪ. ಈಗ ನಾವು ಅವಳು ಅಂತ ಎಸ್ ಹೆಚ್ ಇ ಶಿ ಐ ಎಸ್ ಈಸ್ ಎಂ ಐ ಮೈ ಮದರ್ ಎಂ ಒ
ಚೇಂಜ್ ಆಗತ್ತೆ ಅಲ್ವಾ. ಎಸ್ ಎಚ್ ಇ ಶಿ ಐ ಎಸ್ ಈಸ್ ಎಂ ಐ ಮೈ ಆನ್ ಎ ಯು ಎನ್ ಟಿ ಆನ್. ಅರ್ಥ ಆಯ್ತಲ್ಲ. ಫೆಮಿನೈನ್ ಜೆಂಡರ್ ನಾವು ಅಲ್ಲಿ ಮ್ಯಾಸ್ಕುಲಿನ್ ಜೆಂಡರ್ ಕೊಟ್ಟಿದ್ದಾರೆ, ನಾವು ಫೆಮಿನೈನ್ ಜೆಂಡರ್ಗೆ ಚೇಂಜ್ ಮಾಡಿದ್ವಿ. ಫೆಮಿನೈನ್ ಜೆಂಡರ್ ಕೊಟ್ಟಿದ್ರೆ ಅದನ್ನ ಮ್ಯಾಸ್ಕುಲಿನ್ ಜೆಂಡರ್ಗೆ ಚೇಂಜ್ ಮಾಡಬೇಕು ಅಲ್ವಾ. ಈಗ ನಾನು ಇಲ್ಲಿ ಎಲ್ಲದನ್ನು ಮ್ಯಾಸ್ಕುಲಿನ್ ಜೆಂಡರಲ್ಲಿ ಕೊಟ್ಟಿದ್ದೆ, ಅದನ್ನು ನೀವೇನು ಮಾಡಿದ್ರಿ, ಫೆಮಿನೈನ್ ಜೆಂಡರ್ಗೆ ಚೇಂಜ್ ಮಾಡಿದ್ದನ್ನ ಅಭ್ಯಾಸ ಮಾಡಿದ್ವಿ. ಅರ್ಥ ಆಯ್ತಾ. ನೆಕ್ಸ್ಟು ಫೆಮಿನೈನ್ ಜೆಂಡರ್ನ ಮ್ಯಾಸ್ಕುಲಿನ್ ಜೆಂಡರ್ಗೆ ಚೇಂಜ್ ಮಾಡೋದನ್ನ ನೀವೇ ಅಭ್ಯಾಸ ಮಾಡ್ತೀರಲ್ವಾ. ಎರಡೂ ಬರಬೇಕು. ಫೆಮಿನೈನ್ ಜೆಂಡರ್ ಕೊಟ್ಟರೆ ಅದನ್ನು ಮ್ಯಾಸ್ಕುಲಿನ್ ಜೆಂಡರಿಗೆ ಮಾಡಬೇಕು, ಮ್ಯಾಸ್ಕುಲಿನ್ ಜೆಂಡರಲ್ಲಿ ಕೊಟ್ಟರೆ ಅದನ್ನು ನಾವು ಫೆಮಿನೈನ್ ಜೆಂಡರ್ಗೆ ಚೇಂಜ್ ಮಾಡೋದನ್ನು ಕಲಿಯಬೇಕು. ಎರಡೂ ಬರಬೇಕಲ್ವಾ. ಇದೇ ಥರ ಇನ್ನೂ ನಾವು ಸಾಕಷ್ಟು ವರ್ಡ್ಸ್ಗಳನ್ನ ನಾವು ಲಿಸ್ಟ್ ಮಾಡಿಕೊಂಡು